ಅಧಿಕಾರ ಅಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಗಾಂಧೀಜಿಯ ಬೆಂಬಲಕ್ಕೆ ನಿಂತಿರುವ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಗಾಂಧೀಜಿಯ ಬೆಂಬಲಕ್ಕೆ ನಿಂತಿರುವ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪ್ರಜ್ಞಾವಂತರು ನಾಗರಿಕರು ಈ ನರದ ಕಾನೂನು ಬಗ್ಗೆ ವಿಶೇಷ ಕಾಳಜಿ ಇರುವಂತ ಪ್ರಬುದ್ಧರು ತಮ್ಮ ಪ್ರತಿಭಟನೆನ ದಾಖಲು ಮಾಡ್ತಾ ಇದ್ದಾರೆ ಹಾಗೆ ಎಗ್ರದೇವನಕೋಟೆ ತಾಲೂಕಿನ ಪ್ರಗತಿಪರ ಮನಸ್ಸುಗಳು ಈ ನರದಲ್ಲಿ ಒಂದು ಶಾಂತಿ ಸೌಹಾರ್ದ ಸಮಾನತೆಯ ಬದುಕನ್ನ ಬಯಸ್ತಾ ಇರತಕ್ಕಂತ ವಿಚಾರವಂತರು ಇವತ್ತು ಇಲ್ಲಿ ಸೇರಿ ಶಿವಮೂರ್ತಿ ಸ್ವಾಮೀಜಿಯ ನರವಳಿಕೆಗಳನ್ನು ಕೇಳಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬಹಳಷ್ಟು ಮಠಗಳು ಧಾರ್ಮಿಕ ಆತೆಯ ಹೆಸರಿನಲ್ಲಿ ಹುಟ್ಟಿಕೊಂಡು ಜನಸಾಮಾನ್ಯರ ಬದುಕನ್ನು ಒಂದು ಶಾಂತಿ ಸುವ್ಯವಸ್ಥೆಯ ದಿಕ್ಕಿಗೆ ಕೊಂಡೊಯ್ತೀವಿ ಅಂತ ಅವರವರ ನಂಬದ ದೇವರುಗಳ ಮೇಲೆ ಅಥವಾ ಗುರುಗಳ ಮೇಲೆ ಪ್ರಮಾಣ ಮಾಡಿ ಮಠಗಳನ್ನ ಸ್ಥಾಪನೆ ಮಾಡ್ಕೊಂಡ್ರು ಈ ಮಠಗಳಿಗೆ ನಮ್ಮೆಲ್ಲರ ತೆರಿಗೆ ಹಣ ಅಂದ್ರೆ ನಾವು ಬೀಡಿ ತಕ್ಕೊಂಡಕ್ಕೆ ಕಟ್ಟಂತ ತೆರಿಗೆ ಹಣ ನಡವಳಿಕೆಗಳನ್ನ ನಡ್ಕೊತಾ ಇದೆ ಇದು ಬೇಡ ಕಾನೂನು ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಒಂದೇ ಆ ರೀತಿ ನಡ್ಕೊಳ್ಬೇಕು ಈ ಒಬ್ಬ ವಿಕೃತ ಸ್ವಾಮೀಜಿ ಈ ಏನು ಬಡ ಅಲ್ಲಿ ಅಲ್ಲಿ ತನ್ನ ವಿದ್ಯಾಭ್ಯಾಸ ಕಲಿಯಕ್ಕೆ ಬಂದಂತ ಅಮಾಯಕ ಮಕ್ಕಳ ಮೇಲೆ ಮತ್ತೆ ತನ್ನ ಕೆವಲ್ನ ಮತ್ತೆ ಎಲ್ಲ ಸೇವೆಗಳು ಅಂತ ಫಲಾ ಸೇವೆ ಅಂತ ಹಣ್ ಕೊಡೋದ್ರ ಮುಖಾಂತರ ಒಳಗೆ ಕರ್ಕೊಂಡು ಆ ಮಕ್ಕಳನ್ನ ಓಲೈಸ್ಕೊಳ್ಳಂತದ್ದು ಮತ್ತೆ ಬೆನ್ನುಜ್ಜಕ್ಕೆ ಕರೆದು ಆ ಮಕ್ಕಳನ್ನ ಆ ತರದ ಇದು ಮಾಡ್ಕೊಳ್ಳೋದು ಈ ತರದ ವಿಕೃತವಾಗಿ ನಡ್ಕೊಂಡವ್ರೆ ಮತ್ತೆ ಬಹಳ ಅಪ್ರಾಪ್ತ ಅಂತಂತಂದ್ರೆ 12 ವರ್ಷ 13 ವರ್ಷದ ಮಕ್ಕಳನ್ನ ತುಸೆಗೆ ಬಳಸ್ಕೊಂಡವ್ರಲ್ಲ ಇವನ್ ಎಂತ ಸ್ವಾಮೀಜಿ ನಾವು ಅನ್ಕೊಂಡಿದ್ದು ಪ್ರಗತಿ ಪರ್ವ ಸ್ವಾಮೀಜಿ ಎಲ್ಲರ ಪರವಾಗಿ ದಲಿತರ ಪರವಾಗಿ ನ್ಯಾಯದ ಪರವಾಗಿ ಧ್ವನಿ ಎತ್ತಾವ್ರೆ ಅಂತ ಅವ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದು ಬಟ್ ಈಗ ತಮ್ಮ ವಿಕೃತಕ್ಕೋಸ್ಕರ ತನ್ನ ಕಾಮನ ಚಟಕ್ಕೋಸ್ಕರ ಈ ತರದ ಸಾಮಾನ್ಯ ಬಹಳ ಹೆಣ್ಣು ಮಕ್ಕಳ ಮೇಲೆ ಈ ತವ್ರದ ದೌರ್ಜನ್ಯ ಇಟ್ಟಿದ್ರಲ್ಲ ಇನ್ನು 6 ದಿನಗಳಾದ್ರೂ ಇವಾಗ ಸಂಘಟನೆಗಳು ಒತ್ತಡ ತರದಿಂದ ರಾತ್ರಿ ಬಂಧಿಸಿ ಪುನಃ ಇದಕ್ಕೆ ಆಸ್ಪತ್ರೆಗೆ ಪುನಃ ವರ್ಗಾಯಿಸುವಂತ ವಿಕೃತ ಮನಸ್ಸು ಈಗ ರಾಜ್ಯ ಸರ್ಕಾರಕ್ಕಿದೆ ಅದು ಬೇಡ ಪ್ರತಿಯೊಬ್ಬ ಸಾಮಾನ್ಯ ಜನಕ್ಕೂ ಒಂದೇ ಕಾನೂನು ದಾಟಬೇಕು ಮತ್ತೆ ಈಗಾಗಲೇ ಮೊದಲು ನಾವು ಏನು ದಲಿತ ಸಂಘರ್ಷ ಇರ್ತೀವಿ ಮತ್ತೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಿರು ಹಂಗೆ ಈ ಮಠ ಮಾನ್ಯಗಳನ್ನ ಅಲ್ಲಿ ಅಲ್ಲಿ ನಡೀತಾರಂತ ವಿಕೃತ ದೌರ್ಜನ್ಯಗಳು ಮತ್ತೆ ಶೈಕ್ಷಣಿಕ ಹೆಸರಿನಲ್ಲಿ ಮತ್ತೆ ಬೇರೆ ಬೇರೆ ಹೆಸರಿನಲ್ಲಿ ಅನೇಕ ಇದ್ ಮಾಡ್ತಾ ಆಸ್ತಿಗಳನ್ನ ಮಾಡ್ತಾ ಮತ್ತೆ ಜನತೆಗೆ ವಂಚನೆ ಮಾಡ್ತಾ ಅವ್ರೆ ಮತ್ತೆ ಈ ಸರ್ಕಾರನು ಕೂಡ ಸಾಮಾನ್ಯ ಎಷ್ಟೋ ಜನಕ್ಕೆ ಮನೆ ಇಲ್ಲ ಎಷ್ಟೋ ಜನಕ್ಕೆ ಭೂಮಿ ಇಲ್ಲ ಎಷ್ಟೋ ಜನಕ್ಕೆ ಊಟಕ್ಕಿಲ್ಲ ಅಂತ್ಯಂತ ಪರಿಗಣಿಸ್ತಾರೆ ಮಠಮಾನ್ಯಗಳಿಗೆ ಹಣ ಕೊಡ ಅಂತ ಈ ಪ್ರವೃತ್ತಿ ಇದೆಯಲ್ಲ ಇದು ಖಂಡನೀಯ ಇಂತ್ಯಂತೆ ಸಪೋರ್ಟ್ ಕೊಡಬಾರ್ದು ಅನ್ಯಾಯನ ಪ್ರತಿಯೊಬ್ರು ಕಣ್ಸ ಅಂತ ಸರ್ಕಾರಗಳಿಗೆ ಬರಬೇಕು ಮತ್ತೆ ಎಲ್ಲರೂ ಆ ರೀತಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಗಾಂಧೀಜಿಯ ಬೆಂಬಲಕ್ಕೆ ನಿಂತಿರುವ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಗಾಂಧೀಜಿಯ ಬೆಂಬಲಕ್ಕೆ ನಿಂತಿರುವ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ